ಫಸ್ಟು ಮೋದಿ ನರೇಂದ್ರ ಮೋದಿಗೆ ಸಹ ಮಾಡೋದು ಅವರ ಮಜ. ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಅಥವಾ ಪ್ರತಾಪ್ ಸಿಂಹ ಅವ್ರ ವರ್ಚಸ್ಸು ಇದೆ? ಇಲ್ಲ, ಪ್ರತಾಪ್ ಸಿಂಹದ ವರ್ಚಸ್ ಇದೆ, ನರೇಂದ್ರ ಮೋದಿ ಮೇನು. ನರೇಂದ್ರ ಮೋದಿ ಮುಖ ನೋಡೇ ಮಾಡೋದು ನಾವು 100%. ಪ್ರತಾಪ್ ಸಿಂಹ ಅವರು 10 ವರ್ಷ ಈಗ ಎರಡನೇ ಟರ್ಮಲ್ಲಿ ಇದ್ದಾರೆ ಈಗ. ಹೌದು ಸರ್. ಅವ್ರ ಆಡಳಿತ ಹೇಗಿದೆ ಸರ್? ಏ, ಫೈನಾ ಮಾಡಿದ್ದಾರೆ ಸರ್. ಎಲ್ಲ ಜಿಲ್ಲೆಗಳು ಭೇಟಿ ಕೊಟ್ಟಿದ್ದಾರೆ, ಕೊಡಗು ಮತ್ತು ಇದು ಎಲ್ಲ ಸೇರೋದ್ರಿಂದ ಸರ್ ಒಂದು 60-80% ಕೆಲಸ ಮಾಡಿದ್ದಾರೆ ಸರ್. ಹೈವೇ, ನ್ಯಾಷನಲ್ ಹೈವೇ, ಮತ್ತು ಕುಡಿಯೋ ನೀರಿಂದು, ಆಮೇಲೆ ಪ್ರಚಾರ ಏನು ಸೆಂಟ್ರಲಿಂದ ಏನು ಬಂದಿದೆ ಅದೆಲ್ಲ ಫುಲ್ ಪೂರ್ತಿ ಪ್ರಚಾರ ಮಾಡಿದ್ದಾರೆ. 100% ಗೆಲ್ತಾರೆ ಸರ್, ಅದರಲ್ಲೇನು ನೋ ಡೌಟ್ಸ್. ಈಗ ಕಳೆದ ಬಾರಿ ಅವ್ರದ್ದು ಯಾವುದೇ ಒಂದು ರೂಮರ್ಸ್ಗಳಿರಲಿಲ್ಲ ಅಥವಾ ರಿಮಾರ್ಕ್ಸ್ಗಳಿರಲಿಲ್ಲ, ಈ ಸರಿ ಸ್ವಲ್ಪ ಅವ್ರದ್ದೇನೋ ಈಗ ಅವ್ರ ತಮ್ಮಂದು ಬೇರೆ ಒಂದು ಕೇಸ್ ಆಯಿತು. ಇಲ್ಲ, ತಮ್ಮಂದು ಅಂದರೆ ಆ್ಯಕ್ಚುಲಿ ಅವ್ರು ಮಾಡಿಲ್ಲ, ಅವರು ಬೇರೆದನ್ನ ಇವ್ರ ಮೇಲೆ ಹಾಕಿದ್ರು ಪ್ರತಾಪ್ ಸಿಂಹ ಅವ್ರಿಗೆ. ಅದಕ್ಕೆಲ್ಲ ಪ್ರೂಫ್ ಮಾಡಿದ್ರಲ್ಲ ಸರ್, ಕೋರ್ಟಿಂದ ಹಂಗೇನಾರು ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗೋದು. ಅವ್ರು ನಮ್ಮ ಕ್ಷೇತ್ರ ನೋಡೋದು ನಾವು ಯಡಿಯೂರಪ್ಪ ಸರ್, ಫಸ್ಟ್ ಮೋದಿ, ಸೆಕೆಂಡ್ ಯಡಿಯೂರಪ್ಪ. ಯಡಿಯೂರಪ್ಪ ಏನು ಬೆಳ್ ತೋರಿಸ್ತಾರೆ ಅವ್ರಿಗೆಲ್ಲ 100% ವೋಟಿಂಗ್ ರೆಡಿ ಮಾಡ್ತೀವಿ ನಾವು. ಹ್ಞೂ, ಅಂದರೆ ಯಡಿಯೂರಪ್ಪನವ್ರು ಅವ ಇದೆ 100% ಸರ್. ನೆಕ್ಸ್ಟ್ ವಿಜೇಂದ್ರ ಅವ್ರ ಸ್ಥಾನಕ್ಕೆ ವಿಜೇಂದ್ರನ್ ತುಂಬ್ತೀವಿ, 100% ತುಂಬ್ತೀವಿ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಸ್ವಲ್ಪ ಏನಾದರೂ ಸುಂಟ್ರಗಾಳಿ ಎದ್ದಿದೆ ಸರ್, ಈಗ ಭಾರಿ ಬಿರುಗಾಳಿ ಅಲ್ಲ, ಮುಂಗಾರು ಮಳೆಯಲ್ಲಿ ಬೀಳಿಸೋದಲ್ಲ, ಸುಂಟ್ರಗಾಳಿ ಅದೆದ್ದಿದೆ ಸರ್. ಈಗ ಸುಂಟ್ರಗಾಳಿ ಇದ್ದಿದೆ ವಿಜೇಂದ್ರ ಅವ್ರು ಬಂದಮೇಲೆ. ಅಂದರೆ ಅವ್ರು ಬಂದದ್ರಿಂದ ಈಗ ಸ್ವಲ್ಪ ವೋಟಿಂಗ್ ಜಾಸ್ತಿ ಆಗುತ್ತೆ? 100% ವೋಟಿಂಗ್ ಅಪ್ಟು, ಈಗ ಒಂದು 30% ವೋಟ್ ಜಾಸ್ತಿ ಆಗಿದೆ ಸರ್ ವಿಜೇಂದ್ರ ಅವ್ರು ಬಂದಮೇಲೆ. ನಾವು ಮತ್ತು JDS ಕಂಬೈಂಡ್ ಅಲ್ಲ ಸರ್, ನಾ ಆ್ಯಕ್ಚುಲಿ JDS MLA JDS ಹಾಕ್ತೀವಿ, ಸೆಂಟ್ರಲ್ ಮಾತ್ರ ಮೋದಿಗೆ ಹಾಕ್ತೀವಿ ಸರ್. ಹುಲಿ ಹೋಟೆಲ್ ಹುಲಿನೇ ಉಡೋದು ಸರ್, ನರಿ ಉಡುತ್ತಾ ಸರ್? ವಿಜೇಂದ್ರ ಒಂದು ಹುಲಿ ಹೋಟೆಲ್ ಉಟ್ಬಿಟ್ಟು ಮೆಚುರಿಟಿ ಹಾಕ್ಬೇಕು ಸರ್. ಅವರು ಸೀನಿಯಾರಿಟಿ ಸರ್ ಇದೆ, ಮೊದಲೇ ಅವರು ಎಲ್ಲ ಜಿಲ್ಲಾಧ್ಯಕ್ಷರ ಸ್ಥಾನದಿಂದ ಬಂದಿರೋದವರು. 100% ಮೆಚುರಿಟಿ ಇದೆ ಸರ್. ಅವ್ರ ಅಧ್ಯಕ್ಷ ಸ್ಥಾನದಲ್ಲಿ 20-24 ಸ್ಥಾನ ಗೆಲ್ಲುತ್ತೆ ಸರ್. ಬೇಕಾದ್ರೆ ನೀವೇ ನಾನು ಹುಡುಕೊಂಬತ್ತೀರಾ, ಎಲ್ಲಿದ್ದೀರಾ ದೇವರಾಜ್ ಅಂತ ಪುನಃ ಕೇಳ್ತೀರಾ? MP ಮಾತ್ರ ಈ ಸಲ ಅಂಥ ಬಿರುಗಾಳಿ ಬೀಸಿದೆ, ಖಂಡಿತ ಗೆಲ್ತೀವಿ ಸರ್. ಪ್ರಚಾರದಲ್ಲಿ ಮೋದಿ ಅವರು ಆಡಳಿತ ಹೇಗಿದೆ? ಅಯ್ಯೋ, 100% ಸರ್. ಅವರು 370 ಆರ್ಟಿಕಲ್ 370 ಮಾಡೋದು, ಜಮ್ಮು ಕಾಶ್ಮೀರ ಇಸೋದು, ರಾಮ ಜನ್ಮಭೂಮಿ ಏನು ಮೋದಿಯವರು ಹಿಡ್ದವ್ರೆ ಅದು A to Z ಅಪ್ ಟು ಕೆಲಸ ಆಗಿದೆ ಸರ್, ಅದರಲ್ಲೇ ನೋ ಡೌಟು ಸರ್. ಆಮೇಲೆ ರೈತರಿಗೆ, ಪ್ರತಿ ರೈತರಿಗೆ ನಾ ಸ್ಟೇಟ್ ಗೌರ್ಮೆಂಟಿಂದ 4,000 ಕಿತ್ತಾಕಿದ್ರು ಬರೋದನ್ನ ಸೆಂಟ್ರಲಿಂದ ಒಂದು ದಿನ ತಪ್ಪಿಸಿಲ್ಲ ಸರ್ ಅದನ್ನ. ಹ್ಞೂ, 100% ಬರ್ತೀವಿ. 4 ಮಂತ್ಸ್ಗೆ ಒಂದ್ಸಲಿ ಬರ್ತಾ ಇದೆ ಸರ್. ಅದೇ ರೈತರಿಗೆ ಏನು ತೊಂದರೆ ಕೊಟ್ಟಿಲ್ಲ ಸರ್, ಒನ್ ಟೈಮ್ ಡೈರೆಕ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಆಗ್ತಾ ಇದ್ದಾರೆ. ಮೋದಿ ಅವರು ಬಂದ ಮೇಲೆ ಈಗ ಮನಮೋಹನ್ ಸಿಂಗ್ ಅವರು 10 ವರ್ಷ ಆಡಳಿತ ಮಾಡ್ತಾರೆ, ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ಮಾಡ್ತಾರೆ, ಭದ್ರತೆಯಲ್ಲಿ ಏನಾದರೂ? ಭದ್ರತೆಯಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ರಕ್ಷಣಾ ಕವಚನ ಇರಲಿಲ್ಲ ನಮ್ಮ ಗಡಿಕಾಯಿಯವ್ರಿಗೆ, ಮೋದಿ ಬಂದಮೇಲೆ ರಕ್ಷಣಾ ಕವಚ ಕೊಟ್ಟು AK-47 ಎಲ್ಲ ಬಂದಿದೆ ಸರ್. ಈಗ ಏನಿಲ್ಲ ಸರ್, ಆಮೇಲೆ ರಕ್ಷಣೆ ಇದೆ ಸರ್. ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿಗೆ ಓಟ್ ಕೊಡಬೇಕು ಸರ್. ದೇಶ ನಾವು ಹಿಂದುಳಿದು ಈಗ ಪುನಃ ಏನಾರ ಮೋದಿ ಕೈ ತಪ್ಪರೆ ಪುನಃ 20 ವರ್ಷ ಹಿಂದಿಗೆ ಹೋಗುತ್ತೆ. ಮೋದಿ ಕೊಟ್ಟಿದ್ದು 20 ವರ್ಷ ಮುಂದಕ್ಕೆ ಬಂದಿದೆ, ಪುನಃ ಏನಾರ ವಾಪಸ್ ನಾವು ಬೇರೆ ಪಕ್ಷಕ್ಕೆ ಓಟ್ ಕೊಟ್ಟರೆ ಪುನಃ ಇನ್ನೊಂದು 20 ವರ್ಷ ಹಿಂದಕ್ಕೆ ಹೋಗುತ್ತೆ, ಅದರಲ್ಲೇ ನೋ ಡೌಟ್ ಸರ್. ಸೊ ಈಗ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಜನವರಿ 22, ಹ್ಞೂ, ಏನನ್ಸುತ್ತೆ? ಅಯ್ಯೋ, ಸಹಸ್ರಾಷ್ಟ್ರ ಲಕ್ಷ ಕೋಟಿ ಜನ ಹೋಗ್ತಾ ಇದ್ದಾರೆ ಸರ್. ಯಾರೇ ಹೋದರೂ ಏನೇ ತೊಂದರೆ ಅದು ರೀತಿ ಮಾಡವ್ರೆ, ನಾವು ನೆಕ್ಸ್ಟ್ ಎಲ್ಲ ಒಂದು ಟ್ರಿಪ್ ಹಾಕ್ತೀವಿ ಸರ್. 100% ರಾಮ ಜನ್ಮಭೂಮಿ ಹುಟ್ಟಿದ್ಕೂ ಸಾರ್ಥಕ ಸರ್. ಅದು ನಮ್ಮ ಇದರಲ್ಲಿ ಸಿಕ್ಕಿದೆಯಲ್ಲ ಅವಕಾಶ, ಈ ರಾಮ ಜನ್ಮಭೂಮಿ ಮಾಡಿದ್ದು ಅದು ನಮ್ಮ ಪುಣ್ಯ ಸರ್, ನಮ್ಮ ಹಿಂದೂಗಳ ಪುಣ್ಯ ಸರ್. ಅದು ಸರ್, ಅದು ಮಾಡಿದ್ರೆ ಇನ್ನೂ ಪುನಃ 20% ಓಟು ಹೋದ ಸಲಿಗಿಂತ ಈ ಸಲ ಎಕ್ಸೈಸ್ ಜಾಸ್ತಿ ಆಯಿತು ಸರ್ ನರೇಂದ್ರ ಮೋದಿಗಳು. ಎಲೆಕ್ಷನ್ಗೆ ರಿಬರಿ ಮಾಡಿ ಇವರು ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವುದು ಕೊಡಲ್ಲ ಸರ್, ಯಾವ ಬಿಟ್ಟಿ ಭಾಗ್ಯಗಳೆಲ್ಲ ತೇಲೋದು, ಯಾವ ಬಿಟ್ಟಿ ಭಾಗ್ಯ ಕೊಡ ಸರ್. ಒಂದು 30% ಜನಕ್ಕೆ ಬರ್ತಾಯಿದೆ ದುಡ್ಡು, ಇನ್ನು 70% ಬರ್ತಾ ಇಲ್ಲ. ರೇಷನ್ ಕೊಡ್ತೀವಿ ಅಂದ್ರೆ ರೇಷನ್ ಕೊಡ್ತಾ ಇಲ್ಲ, ಆಮೇಲೆ ದುಡ್ಡು ಕೊಡ್ತಾ ಇದ್ದಾರೆ, ಕಷ್ಟ ಇದೆ ಸರ್ ಕಾಂಗ್ರೆಸ್. ಆಮೇಲೆ 40% ಸಬ್ ರಿಜಿಸ್ಟ್ರಾರ್ ಎಲ್ಲ ಏರ್ಸಿದ್ರು, ಕಷ್ಟ ಇದೆ ಸರ್ ರಿಜಿಸ್ಟ್ರೇಷನ್ಗೆಲ್ಲ ಜಾಸ್ತಿ. ಹ್ಞೂ, 40% ಏರ್ಸೋದು ಸರ್ ಗೌರ್ಮೆಂಟ್ ವ್ಯಾಲ್ಯೂಯಿಂದ ಪುನಃ ನಾವು 40% ಎಕ್ಸೆಸ್ ಮಾಡಿದ್ದಾರೆ, ಅದೆಲ್ಲ ಏನು ಡೌಟ್ ಸರ್. ಪುನಃ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಇಳಿತೆ ಸರ್ ಪುನಃ ನೆಕ್ಸ್ಟ್ ಎಲೆಕ್ಷನ್ ಗಂಟ. ಪುನಃ ನರೇಂದ್ರ ಮೋದಿಜಿ ಅವ್ರು ಏನು ಕೊಡಬೇಕಾಯ್ತು ಅವ್ರು 5 KG ಅಕ್ಕಿ ಅದು ಕೊಡ್ತಾ ಇದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್ ಏನು ಒಪ್ಕೊಂಡ್ರು ಕೊಡ್ತೀವಿ ಅಂತ ಅದು ಕೊಡ್ತಾ ಇಲ್ಲ, ಬರೀ ಸುಳ್ಳು ಭರವಸೆ, ಬರೀ ದುಡ್ಡು ಹಾಕ್ತಾ ಇದ್ದಾರೆ. ಮೈಸೂರು ಮತ್ತು ಕೊಡಗು ಕ್ಷೇತ್ರ, ಹೇಳಿ ಯಾರು ಬರ್ಬೋದು ಸರ್? ಪ್ರತಾಪ್ ಸಿಂಹ ಸರ್. ಪ್ರತಾಪ್ ಸಿಂಹ ಅವ್ರ ಆಡಳಿತ ಚೆನ್ನಾಗಿದೆ? ಚೆನ್ನಾಗಿದೆ, ಭಾಳ ಫೈನ್ ಆಗಿತ್ತು. ಆಮೇಲೆ ನಮ್ಮ ಮೋದಿ ಅವರು ಭಾಳ ಚೆನ್ನಾಗಿ ಮಾಡ್ಯಾರ, ಎಲ್ಲ ಒಂದು ಸಣ್ಣ ಮಕ್ಕಳು ಕೊಂಡಾಡ್ತಾರೆ.
ಇವರೇ ಬರಬೇಕು, ಇವ್ರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ, ಎಲ್ಲರೂ ಒಳ್ಳೇದು ಮಾಡ್ಕೊಡ್ತಾರೆ, ಅವ್ರು ಮಾಡಿರೋದು ಮನೆ ಮನೆಗೂ ತಲುಪುತ್ತೆ, ಇಂಥವ್ರು ಬಂದರೆ ನಮ್ಗೆ ಒಳ್ಳೇದಾಯ್ತಪ್ಪ ಅಂದ್ಬಿಟ್ಟು ಎಲ್ಲರ ಬಾಯಲ್ಲೂ ಅದೇ ಬರ್ತದೆ ಸರ್. ಅಂದರೆ ಇವ್ರು ಅಟ್ಟ ಕಿಚ್ಚಿಗೆ ಹೇಳ್ಕತ್ತಾರ, ಅದು ನಾವು ಒಪ್ಪಲ್ಲ. ನಮ್ಮ ಮನಸ್ಸಲ್ಲಿ ಇರೋದು ಅದೇ, ನಾವು ಹಾಕೋದು ಬಿ ಜೆ ಪಿಗೆ. ನಮ್ಗೆ ನಮ್ಮ ಸುಮಾರು ನಮ್ಮ ಯಡಿಯೂರಪ್ಪ ಅವಾಗಲಿಂದ ನಾವು ಅಭಿಮಾನಿಗಳು, ನಾವು ಬೇರೆ ಕಡೆ ನಮ್ಗೆ ಆಗೋದು ಒಪ್ಪದೇ ಇಲ್ಲ ಅಲ್ಲಿ ಯಾವುದೇ ಕಡು ಕೊಪ್ಪರ. ನಮಗೆ ಬಿ ಜೆ ಪಿಗೆ ಹಾಕ್ಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು. ನಮ್ಮ ಮೋದಿಯವರು ಇನ್ನೂ 10 ವರ್ಷ ಆಡಳಿತ ಚೆನ್ನಾಗಿ ಕೊಡ್ತಾರೆ. ಈಗ ನಮ್ಮ ಮೋದಿನೇ ಬರಬೇಕು, ನಮ್ಮ ಪ್ರತಾಪ್ ಸಿಂಹನೇ ಬರಬೇಕು, ದೇಶ ಉದ್ಧಾರ ಆಗಬೇಕು. ಹಾಂ, ಇದು ನಮ್ಮ ಮನಸ್ಸಲ್ಲಿರೋದು ಆಸೆ. ಬಿ ಜೆ ಪಿನಲ್ಲಿ ಯಾರೇ ಕ್ಯಾಂಡಿಡೇಟ್ ನಿಂತರೂ ಯಾರೇ ನಿಲ್ಲಿ, ಅಲ್ಲಿಗೇ ಹೋಗೋದು ನಮ್ಮ ಕೈ. ಹಾಂ, ಇನ್ನು ಅವ್ರು ಏನೇ ಮಾಡ್ಕೊಂಡು ಏನೇ ಸುಳ್ಳು ಹೇಳಿದ್ರು ಎಷ್ಟೇ ಸುಳ್ಳು ಹೇಳಿದ್ರು ಅದು ನಮ್ಮ ಕೈಯಲ್ಲಿ ಮಾತ್ರ ಮನಸ್ಸೇ ಒಪ್ಪಲ್ವಲ್ಲ, ನಮ್ಮ ಮನಸ್ಸು ಅಲ್ಲಿಗೆ ಹೋಗೋಕ್ಕೆ ಬರಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಭಾಳ ಚೆನ್ನಾಗಿ ನಡೀತದಲ್ಲ ಸರ್, ಇನ್ನು ಅದಕ್ಕಿಂತ ಬೇಕಾ ಸಾ, ಎಷ್ಟು ಚೆನ್ನಾಗಿ ಕೊಂಡಾಡ್ತಾಯಿದ್ರು, ಇಡೀ ವಿಶ್ವನೇ ಕೊಂಡಾಡ್ತದಲ್ಲ. ಇನ್ನು ಅಷ್ಟಕ್ಕೆ ಇವ್ರಿಗೆ ಹೊಟ್ಟೆಕಿಚ್ಚು ಹೋಗಲೇಬೇಡಿ, ಅಲ್ಲಿಗ ಅಲ್ಲಿಗೆ ಹೋಗಲೇಬೇಡಿ ಅಂತಾರಲ್ಲ ಇವರು, ಹೋಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರೋ ಹೊಣೆ ಅಂತಾರೆ, ಹೊಂಟು ಹೋಯ್ತಾರೆ, ಇನ್ನೂ ಅವ್ರ ಹೆಸರು ಬಂದ್ಬಿಡ್ತೈತಿ ಹೊಟ್ಟೆಕಿಚ್ಚು. ಅದಕ್ಕೆ ಅವ್ರಂತಾರೆ, ಅವ್ರ ಮಾತು ಕೇಳಲ್ಲ ಬಿಡಿ, ಕೇಳಿ ಕೇಳಿ ಸಾಕಾಗದಲ್ಲ ಅವ್ರದ್ದ ಇನ್ನೇನು ಕೇಳಿದ್ರು ಅಯ್ಯ ತಲ್ಕೆಟ್ ಅಂತಾರ ಅವ್ರು, ನ್ಯೂಸ್ ನೋಡೋಕೆ ಬಿದ್ದವ್ರು ನಮ್ಗೆ ಮೋದಿ ಅವ್ರು ಬಂದ್ರೆ ಅಯ್ಯ ಭಾಳ ಸಂತೋಷ ನಮ್ಗೆ. ಇನ್ನೂ 10 ವರ್ಷ ಅಲ್ಲಿ ಆಗು, ಇನ್ನೂ ಚೆನ್ನಾಗಿಲ್ಲ ಅಂಥವ್ರು ಹುಟ್ಟು ಬರ್ಬೇಕು ಸಾ. ಅವರು ದೇಶನೇ ಉದ್ಧಾರ ಮಾಡ್ತಾವ್ರ, ಇವರು ದೇಶ ಉದ್ಧಾರ ಮಾಡ್ಬಿಟ್ರ ನಮ್ಗೆ ಒಟ್ಟಕ್ಕಿತ್ತು. ದೇಶ ಉದ್ಧಾರ ಮಾಡಿದ್ರೆ ಇವ್ರಿಗೆ ಆಗಲ್ಲ, ಮೊಸಳು ಕಲ್ಲಿತ್ತು ಅನ್ನೋದು, ಮೊಸಳು ಕಲ್ಲು ಬಂದವ ನಾವು ಹಾಕಿರಿ ಬತ್ತವ, ನಾವೇ ಹಾಕ್ತೀರಲ್ಲಿ ಬಂದವ ಹಂಗೆ ಇವರೇ ಹಾಕ್ಬಿಟ್ಟು ಇವರೇ ಕಲ್ಲದ ನೋಡಿ ಅನ್ನೋದು. ಹಾಂ ಸರ್, ನನ್ನ ಹೆಸರು ಚಿಕ್ಕಸಿದ್ದೇಗೌಡ ಅಂತ ಸರ್. ಯಾವರು ಸರ್? ಗುಂಡ್ಬಿಟ್ಟೆ ತಾಲೂಕು, ನಮ್ಮದು ಶ್ರೀನಿವಾಸ ಪ್ರಸಾದ್ ಚಾಮರಾಜನಗರ. ಯಾರೇ ಬಿ ಜೆ ಪಿಯಿಂದ ನಿಂತರೂ ಗೆಲ್ಲೋ ಚಾನ್ಸಸ್ ಇದೆಯಾ ಅಥವಾ ಬೇರೆ ಏನಾದರೂ? ಕಷ್ಟ ಆದ ಸರ್, ಕಾಂಗ್ರೆಸ್ ವರ್ಚಸ್ ಇದೆ. ಸ್ವಲ್ಪ ಸಿದ್ದರಾಮಯ್ಯ ಅವರು ಆಡಳಿತ ಮೆಚ್ಕೊಂಡಿದ್ದಾರೆ ಅಂತ? ಹಾಂ ಮೆಚ್ಕೊಂಡಿದ್ರೆ ಸರ್. ಗೃಹಲಕ್ಷ್ಮಿ, ಇದು ಕರೆಂಟು, ಶಕ್ತಿ ಯೋಜನೆ ಇವೆಲ್ಲ ಇರೋದ್ರಿಂದ ಕಾಂಗ್ರೆಸ್ ಒಂದು ಸ್ವಲ್ಪ ಒಲವಿದೆ ಸರ್. ಈಗ ಇದರಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ, ಏನು ಸುತ್ತ ಸರ್? ಸರ್ ಒಳ್ಳೆಯದು ಸರ್, ನಮ್ಮ ದೇಶಕ್ಕೆ ಹಿಂದೂ ಧರ್ಮ ಇರೋದ್ರಿಂದ ರಾಮ ಮಂದಿರನೇ ಬೇರೆ, ರಾಜಕೀಯನೇ ಬೇರೆ ಅಲ್ವಾ ಸರ್? ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ, ರಾಮ ಮಂದಿರನೇ ಬೇರೆ, ರಾಜಕೀಯನೇ ಬೇರೆ. ಅದನ್ನ ನಾವು ರಾಜಕೀಯಕ್ಕೆ ಬಳಸ್ಬಾರ್ದು, ಯಾಕಂದ್ರೆ ನಾವು ಇಲ್ಲಿ ಕಾಂಗ್ರೆಸ್ಸೇ ಇರಲಿ ಬಟ್ ಅಲ್ಲಿ ಅವರೇ ಇರಬೇಕು ಸರ್. ದೇಶ ಉತ್ತಮವಾದ ಆಡಳಿತ ಕೊಡ್ತಾರೆ, ಭ್ರಷ್ಟಾಚಾರ ಇಲ್ಲ, ಆಮೇಲೆ ಸೆಲ್ಫಿಶ್ನೆಸ್ ಇಲ್ಲ, ಚೆನ್ನಾಗಿ ಮಾಡ್ತಾರೆ ಆಡಳಿತ. ಅವರೇ ಬರಬೇಕು, ಅವರೇ ಬರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ನಾಗರಾಜು ಅಂತ. ಯಾವರು ಸರ್? ನಾವು ಮೈಸೂರೇ ಸರ್. ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ, ಎಂ ಪಿ ಪ್ರತಾಪ್ ಸಿಂಹನೇ. ಅವ್ರದ್ದು ಚೆನ್ನಾಗಿದೆ, ನಮ್ಮದೆಲ್ಲ ಚಾಮುಂಡೇಶ್ವರಿ ಕ್ಷೇತ್ರ. 10 ವರ್ಷ ಆಡಳಿತ ಮಾಡಿದ್ರು, ಈಗ ಚೆನ್ನಾಗಿ ಮಾಡವ್ರೆ, ತಲುಪೈತೆ ಎಲ್ರಿಗೂ, ಎಲ್ರಿಗೂ ತಲುಪಿದೆ. ಕಳೆದ ಬಾರಿಗಿಂತ ಈ ವರ್ಷ ಏನಾದರೂ ಚೆನ್ನಾಗಿ ಮತ ಹಾಕ್ತಾರೆ, ವೋಟ್ ಹಾಕ್ತಾರೆ. ಕಳೆದ ಬಾರಿ ಒಳ್ಳೆ ಲೀಡಿಂಗ್ ಎಲ್ಲ ಗೆದ್ದಿದ್ದಾರೆ, ಗೆದ್ದವ್ರೆ. ಈ ಸರಿ ಇನ್ನೂ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಕಾಂಗ್ರೆಸ್ ಅವ್ರು. ಏನಾದರೂ ಕಾಂಪಿಟೇಟರ್ ಆದರೆ ತುಂಬಾ? ಇನ್ನೂ ಯಾರು ಬಂದಿಲ್ಲ ಸರ್, ಇನ್ನೂ ಯಾರನ್ನೂ ಅವರು ಇದೇ ಮಾಡಿಲ್ವಲ್ಲ. ನರೇಂದ್ರ ಮೋದಿ ಅವರ ಆಡಳಿತ ಹೇಗೆ? ಭಾರಿ ಚೆನ್ನಾಗಿದೆ ಸರ್, ಭಾರಿ ಚೆನ್ನಾಗಿದೆ. ಎಲ್ಲ ಜನಗಳಿಗೆಲ್ಲ ತಲುಪ್ತಾ ಐತೆ, ರೈತರಿಗೂ ತಲುಪ್ತಾ ಇದೆ, ಹೋಗಿ ಎಲ್ಲರಿಗೂ ತಲುಪ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ, ರಾಮನ ಪ್ರಾಣ ಪ್ರತಿಷ್ಠಾಪನೆ ಜನವರಿ 20. ಭಾರಿ ಒಳ್ಳೆಯದು, ಅದು ಚೆನ್ನಾಗಿದೆ. ನಮ್ಮ ಇದಕ್ಕೆ ಬೇಕೇ ಬೇಕಾಯಿತು, ಮಾಡ್ತಾವ್ರೆ. ನಮ್ಮ ಮೈಸೂರಿಂದನೇ ಹೋಗಿರೋದು ಕೆತ್ತನೆ ಕೆಲಸಗಾರರು ಎಲ್ಲ ಅಲ್ಲಿ, ಈಗ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಅವರೇನು ಕೆಲಸ ಮಾಡಿರಲ್ಲ ಬಿಡಿ ಕಾಂಗ್ರೆಸ್ನವರು, ಅವ್ರು ಮಾಡಿರೋದು ಏನೂ ಮಾಡಿಲ್ಲ. ಈಗ ಮಾಡ್ತಾ ಇರೋ ಕೆಲಸ ನಮಗೆ ನೋಡ್ತಾ ಇದ್ದೀವಿ, ರೋಡ್ಗಳು ಮಾಡವ್ರೆ, ಒಳ್ಳೊಳ್ಳೆ ರೋಡು, ಆಮೇಲೆ ಟ್ರೈನ್ಗಳು ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿ ಮಾಡವ್ರೆ.